ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಕಾರ್ತಿಕದ ಕತ್ತಲಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆಗೆಟ್ಟವರಿಗೊಂದು ದೊಂದಿದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನಾಂತ ಓ ಆಧ್ಯಾತ್ಮ ಕ್ರಾಂತಿವೀರ ದೇವದಯೆಯೊಂದು ಹೇ ಧೀರಾವತಾರ ಶ್ರೀ ಬಸವೇಶ್ವರ ಜಾತಿ ಪದ್ಧತಿಯ ಹೋಮ ಕೂಪಕ್ಕೆ ಬಿದ್ದು ವೈದಿಕರ ಯಜ್ಞತಾಪಕ್ಕೆ ಬಲಿ ಹೋದ ದಲಿತ ಜೀವರ ನೆತ್ತಿ ಮತಿ ವಿಚಾರಕ್ಕೆ ಕಾಯಕದ ದಿವ್ಯ ತತ್ವದ ಸುಕ್ಷೇಮ ಧರ್ಮ ನಾಕಕ್ಕೆ ನಡೆಸಿದ ಮಹಾತ್ಮನೆ ನಿನಗೆ ನಮೋ ನಮಃ ರಾಷ್ಟ್ರಕವಿ ಕುವೆಂಪುರವರ ಕವಿತೆಯ ಈ ಸಾಲುಗಳನ್ನು ಸ್ಮರಿಸಿ ಸರಗುರಿನ ಜನಧ್ವನಿ ಎಫ್ ಎಂ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಬಸವಣ್ಣನವರ ಜೀವನ ಚರಿತ್ರೆಯ ಸರಣಿ ಕಾರ್ಯಕ್ರಮದ ಭಾಗ ಎರಡರ ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಸ್ವಾಗತ ಬನ್ನಿ ಬಸವಣ್ಣನವರ ಜೀವನ ಚರಿತ್ರೆಯ ಮುಂದುವರೆದ ಭಾಗವನ್ನು ತಿಳಿದುಕೊಳ್ಳೋಣ ಸಂಗಮೇಶ್ವರದ ಗುರುಗಳು ಬಸವಣ್ಣನವರನ್ನು ಶುಭ ಹಾರೈಸಿ ಬೀಳ್ಕೊಟ್ಟರು ಕಪ್ಪಡಿ ಸಂಗಮದಿಂದ ಮಾರ್ಗ ಮಧ್ಯದ ಅನೇಕ ಗ್ರಾಮ ಪಟ್ಟಣಗಳಾದ ಮುದುವಳಲು ಜಂಬುಕಂಡಿ ವಿಜಯಪುರ ಸೊನ್ನಲಿಗೆ ಮೂಲಕ ಒಂದು ವಾರ ಪಯಣ ಮಾಡಿ ಮಂಗಳವಾಡಿ ತಲುಪಿದರು ಅಲ್ಲಿ ಸೋದರ ಮಾವ ಬಲದೇವ ಮಂತ್ರಿಗಳು ಪ್ರೀತಿಯಿಂದ ಬರಮಾಡಿಕೊಂಡು ತಮ್ಮ ಮನೆಯಲ್ಲಿ ವಸತಿ ಕಲ್ಪಿಸಿದರು ಗಂಗಾಂಬಿಕೆಯಂತೂ ಅಕ್ಕ ನಾಗಮ್ಮಳನ್ನು ತಾಯಿಯಂತೆ ಗೌರವದಿಂದ ಉಪಚರಿಸುತ್ತ ಬಾಲಕ ಚನ್ನಬಸವನೊಂದಿಗೆ ವಾತ್ಸಲ್ಯದ ಮಾತುಗಳನ್ನಾಡುತ್ತಾ ಗಂಭೀರ ಯುವಕ ಬಸವಣ್ಣನವರೊಂದಿಗೆ ಪ್ರೀತಿ ಅಭಿಮಾನ ತೋರುತ್ತಾ ಎಲ್ಲರಿಗೂ ಪ್ರೀತಿಯ ಉಪಚಾರ ಮಾಡಿದಳು ಬಲದೇವರು ಅಕ್ಕ ನಾಗಮ್ಮಳೊಂದಿಗೆ ಅಂತರಂಗದಲ್ಲಿ ಚರ್ಚಿಸಿ ಗಂಗಾಂಬಿಕೆಯನ್ನು ಬಸವಣ್ಣನವರಿಗೆ ಕೊಟ್ಟು ಮದುವೆ ಮಾಡಲು ನಿರ್ಧರಿಸಿದರು ಬಸವಣ್ಣನವರಿಗೆ ವಿಚಾರ ತಿಳಿಸಿದಾಗ ಮೊದಲು ತಾನು ಒಂದು ಉದ್ಯೋಗ ದೊರಕಿಸಿಕೊಳ್ಳಬೇಕು ಅನಂತರ ಮುಂದಿನ ವಿಚಾರ ಎಂದು ತಿಳಿಸಿದರು ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯದ ಮಾಂಡಲಿಕರಾಗಿದ್ದಂತಹ ಬಿಜ್ಜಳನು ಮಹಾಮಂಡಳೇಶ್ವರನೆಂದು ಪ್ರಸಿದ್ಧಿಯಾಗಿದ್ದನು ಚಾಲುಕ್ಯರ ಸಾಮಂತರಲ್ಲಿ ಬಿಜ್ಜಳನಿಗೆ ಬಹಳ ಗೌರವವಿತ್ತು ಚಾಲುಕ್ಯ ಸಾಮ್ರಾಟ ವಿಕ್ರಮಾದಿತ್ಯನ ಮಗಳ ಮಗನಾಗಿದ್ದರಿಂದ ವಿಶೇಷ ಸ್ಥಾನಮಾನ ಪ್ರಾಪ್ತಿಯಾಗಿದ್ದವು ಈತನ ತಂದೆ ಪೆರ್ಮಾಡಿಯ ಕಾಲದಿಂದಲೂ ಆತನ ಆಸ್ಥಾನದಲ್ಲಿ ಇಂಗಳೇಶ್ವರದವರಾಗಿದ್ದ ಬಲದೇವ ಹಾಗೂ ಸಿದ್ದರಸರು ಮಂತ್ರಿಗಳಾಗಿದ್ದರು ಮಂಗಳವಾಡವು ತರ್ದೇವಾಡಿ ನಾಡಿನ ಪಟ್ಟಣವಾಗಿತ್ತು ಕಲಚೂರಿ ವಂಶದ ಜೋಗಮ ಪೆರ್ಮಾಡಿ ಇವರ ನಂತರ ಬಿಜ್ಜಳನು ತರ್ದವಾಡಿ ಒಂದು ಸಾವಿರ ಮೊದಲ್ಗೊಂಡು ಕರಹಾಡ ನಾಲ್ಕು ಸಾವಿರ ಪ್ರದೇಶದವರೆಗೂ ಅಧಿಕಾರ ಹೊಂದಿದ್ದನು ಶಾಸನಗಳಲ್ಲಿ ಈತನನ್ನು ಸುವರ್ಣ ಋಷಭಧ್ವಜ ಪರಮ ಮಹೇಶ್ವರಂ ಮುಂತಾಗಿ ಸ್ತುತಿಸಿರುವುದನ್ನು ನೋಡಿದರೆ ಈತನು ಪಾಶುಪತ ಶೈವ ಧರ್ಮದ ಅನುಯಾಯಿ ಆಗಿದ್ದನೆಂದು ತಿಳಿದುಬರುತ್ತದೆ ಬಲದೇವ ಮಂತ್ರಿಗಳು ತಮ್ಮ ಸೋದರಳಿಯ ಸಕಲ ವಿದ್ಯಾಪಾರಂಗತ ಬಸವಣ್ಣನನ್ನು ಕರೆದುಕೊಂಡು ಬಿಜ್ಜಳ ರಾಜನ ಆಸ್ಥಾನಕ್ಕೆ ಬಂದರು ಆ ಸಮಯದಲ್ಲಿ ಬಿಜ್ಜಳರಾಜನು ತನ್ನ ಆಸ್ಥಾನದ ಕರಣ ಸಾಲೆಯ ಭಂಡಾರದ ಲೆಕ್ಕ ಪರಿಶೀಲನೆಯಲ್ಲಿ ನಿರತರಾಗಿದ್ದರು ಗಣಕರು ಎಷ್ಟೇ ಪ್ರಯತ್ನಿಸುತ್ತಿದ್ದರೂ ಭಂಡಾರದ ಜಮಾ ಖರ್ಚು ಹೊಂದಾಣಿಕೆ ಆಗುತ್ತಿರಲಿಲ್ಲ ಅಪಾರ ಹೊನ್ನಿನ ಕೊರತೆ ಉಂಟಾಗುತ್ತಿತ್ತು ಎಲ್ಲರೂ ರಾಜನ ಸಮ್ಮುಖದಲ್ಲಿ ಗೊಂದಲಕ್ಕೊಳಗಾಗಿ ತಡಬಡಾಯಿಸುತ್ತಿದ್ದರು ಇದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಸಕಲ ವಿದ್ಯಾ ಕೋವಿದ ಗಣಿತ ಶಾಸ್ತ್ರಜ್ಞ ಬಸವಣ್ಣನವರು ತಾವು ಒಂದು ಸಲ ಭಂಡಾರದ ಲೆಕ್ಕಪತ್ರ ಪರಿಶೀಲಿಸುವುದಾಗಿ ವಿನಯದಿಂದ ಕೇಳಿಕೊಂಡರು ಬಿಜ್ಜಳ ರಾಜನು ಹಾಗೂ ಮಂತ್ರಿಗಳು ಒಪ್ಪಿಗೆ ಇತ್ತಾಗ ಗಣಕರು ಕರಣಿಕರು ತಾವು ದಾಖಲಿಸಿದ ಹಣಕಾಸಿನ ವಿವರವನ್ನು ನೀಡಿದರು ಎಲ್ಲ ತಾಡೋಲೆಗಳ ಕಟ್ಟುಗಳನ್ನು ಕೂಲಂಕುಶವಾಗಿ ಪರಿಶೀಲಿಸುತ್ತಾ ಮನದಲ್ಲಿಯೇ ಲೆಕ್ಕ ಹಾಕುತ್ತಾ ಆಗಿರುವ ದೋಷ ತೋರಿಸಿ ತಿದ್ದುಪಡಿ ಮಾಡಿಕೊಟ್ಟರು ಭಂಡಾರದ ಲೆಕ್ಕಪತ್ರ ಹೊಂದಾಣಿಕೆಯಾಯಿತು ಕೋಶಗಾರದ ಕರಣಿಕನೊಬ್ಬನ ದೋಷದಿಂದಾದ ಈ ಗೊಂದಲ ನಿವಾರಿಸಿದರು ಯುವಕ ಬಸವಣ್ಣನವರ ಬುದ್ಧಿಮತ್ತೆಗೆ ತಲೆದೂಗಿದ ಬಿಜ್ಜಳರಾಜನು ಈತ ಯಾರೆಂದು ಮಂತ್ರಿಗಳಲ್ಲಿ ವಿಚಾರಿಸಿದಾಗ ಕಪ್ಪಡಿ ಸಂಗಮದ ಗುರುಕುಲದಲ್ಲಿ ವಿದ್ಯಾರ್ಜನೆ ಪೂರೈಸಿ ತಮ್ಮ ಆಸ್ಥಾನದಲ್ಲಿ ಉದ್ಯೋಗ ಅರಸಿಕೊಂಡು ಬಂದಿರುವಂತಹ ತಮ್ಮ ಸೋದರಳಿಯ ಬಸವಣ್ಣ ಎಂದು ಪರಿಚಯಿಸಿದರು ಬಸವಣ್ಣನವರಿಗೆ ಅರ್ಥಶಾಸ್ತ್ರದಲ್ಲಿ ಪಾಂಡಿತ್ಯವಿರುವುದನ್ನು ಅರಿತುಕೊಂಡ ಬಿಜ್ಜಳರಾಜನು ತನ್ನ ಕೋಶಾಗಾರದಲ್ಲಿ ಕರಣಿಕನಾಗಿ ವೃತ್ತಿ ಪ್ರಾರಂಭಿಸಲು ನೇಮಿಸಿಕೊಂಡನು ಇದರಿಂದಾಗಿ ಬಸವಣ್ಣನವರು ನಿರಾಳರಾದರು ಸ್ವಲ್ಪವೇ ಸಮಯದಲ್ಲಿ ತಮ್ಮ ಶ್ರದ್ಧೆ ನಿಷ್ಠೆ ಪ್ರಾಮಾಣಿಕತೆಯಿಂದ ತಮ್ಮ ಉಪಜೀವನ ವೃತ್ತಿಯನ್ನು ಸತ್ಯ ಶುದ್ಧ ಕಾಯಕವನ್ನಾಗಿಸಿಕೊಂಡರು ಕಾಯಕದಿಂದ ಬಂದ ಕಾರೆಯ ಸೊಪ್ಪಾದರೂ ಅದು ಲಿಂಗಾರ್ಪಿತವಾಗಿ ಪ್ರಸಾದವಾಗುವುದೆಂದು ಅರಿತರು ಕಾಯಕ ಪ್ರಾರಂಭವಾದ ಬಳಿಕ ಪ್ರತಿಫಲವಾಗಿ ನೂರೊಂದು ಬಂಗಾರದ ನಾಣ್ಯಗಳು ಪ್ರತಿ ತಿಂಗಳ ವೇತನವಾಗಿ ದೊರೆಯಲು ಪ್ರಾರಂಭವಾಯಿತು ಬಸವಣ್ಣನವರು ಅಕ್ಕ ನಾಗಮ್ಮನೊಂದಿಗೆ ಮಾತನಾಡಿ ಭಂಡಾರದ ಕರಣಿಕ ಕಾಯಕದವರಿಗಾಗಿ ನಿರ್ಮಿಸಿದ್ದ ನಿವಾಸಕ್ಕೆ ಹೋಗಲು ನಿರ್ಧರಿಸಿದರು ಬಸವಣ್ಣನವರು ಕರಣಿಕ ಕಾಯಕ ಪ್ರಾರಂಭಿಸಿದ ನಂತರ ಸೋದರ ಮಾವ ಬಲದೇವ ಮಂತ್ರಿಯು ತನ್ನ ಮಗಳು ಗಂಗಾಂಬಿಕೆಯನ್ನು ಸೋದರಳಿಯ ಬಸವಣ್ಣನವರಿಗೆ ಕೊಟ್ಟು ಕಲ್ಯಾಣ ಮಹೋತ್ಸವ ನೆರವೇರಿಸಿದರು ಗಂಗಾಂಬಿಕೆಯು ಬಾಲ್ಯದಲ್ಲಿಯೇ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾಗಿ ಬೆಳೆದವಳಾಗಿದ್ದಳು ತಂದೆಯ ಒಡನಾಟದಲ್ಲಿ ಧೈರ್ಯ ಸಾಹಸಗಳನ್ನು ಬೆಳೆಸಿಕೊಂಡಿದ್ದಳು ಕತ್ತಿ ವರಸೆ ಮುಂತಾದ ಶಸ್ತ್ರ ಅಭ್ಯಾಸದಲ್ಲಿಯೂ ನಿಪುಣಳಾಗಿದ್ದಳು ಮನೆಯಲ್ಲಿಯೇ ತಂದೆಯವರಿಂದ ಓದು ಬರಹ ಕಲಿತಿದ್ದಳು ಅಡುಗೆ ಮಾಡುವುದರಲ್ಲಿ ಸಿದ್ಧ ಹಸ್ತಳಾಗಿದ್ದಳು ಮದುವೆಯ ನಂತರ ಬಲದೇವ ಮಂತ್ರಿಯು ಎಷ್ಟೇ ಒತ್ತಾಯಿಸಿದರು ಮಾವನ ಮನೆಯಲ್ಲಿ ಉಳಿಯದೆ ಸ್ವತಂತ್ರವಾದ ಮನೆ ಮಾಡಿ ತನ್ನ ಪರಿವಾರವನ್ನು ಕರೆದುಕೊಂಡು ಹೋಗಿ ಸ್ವಾವಲಂಬನೆಯ ಬದುಕನ್ನು ಬಸವಣ್ಣನವರು ಸಾಗಿಸಿದರು ಬಸವಣ್ಣನವರು ಮಂಗಳವಾಡದಲ್ಲಿ ತಮ್ಮ ಕಾಯಕ ಪೂರೈಸಿ ಬಂದ ನಂತರ ಪ್ರತಿದಿನ ಸಾಯಂಕಾಲ ತಮ್ಮ ಮನೆಯಲ್ಲಿ ವಚನಾನುಭಾವ ಗೋಷ್ಠಿ ಪ್ರಾರಂಭಿಸಿದರು ಕಲ್ಯಾಣ ಮಹೋತ್ಸವ ಪೂರ್ವದಲ್ಲಿ ಗಂಗಾಂಬಿಕೆಯೂ ಕೂಡ ಅಕ್ಕ ನಾಗಮ್ಮನವರ ಇಚ್ಛೆಯಂತೆ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದುಕೊಂಡಿದ್ದಳು ಹೀಗಾಗಿ ಬಸವಣ್ಣನವರ ಮನೆಯಲ್ಲಿ ಅಕ್ಕನಾಗಮ್ಮ ಬಸವಣ್ಣ ಗಂಗಾಂಬಿಕೆ ಚನ್ನ ಬಸವಣ್ಣನವರಿಂದ ವಚನ ಭಜನೆ ವಚನಗಳ ಅನುಭಾವ ಚರ್ಚೆ ನಡೆಯತೊಡಗಿದ್ದರಿಂದ ಇವರ ಪ್ರಭಾ ವಲಯಕ್ಕೆ ಬಂದ ಅನೇಕ ಶಿವಭಕ್ತರು ಗೋಷ್ಠಿಯಲ್ಲಿ ಭಾಗವಹಿಸತೊಡಗಿದ್ದರು ಪ್ರಾರಂಭದಲ್ಲಿ ಕಪ್ಪಡಿ ಸಂಗಮ ಪ್ರಾಂತದವರಾಗಿದ್ದ ಹಡಪದ ಅಪ್ಪಣ್ಣ ಲಿಂಗಮ್ಮ ಭಂಡಾರದ ಕೋಶಾಧಿಕಾರಿಯಾಗಿದ್ದ ಸೊಡ್ಡಳ ಬಾಚರಸರು ಹಾಗೂ ಗಂಗಾಂಬಿಕೆಯ ಚಿಕ್ಕಪ್ಪ ಸಿದ್ದರಸ ಮಂತ್ರಿಯ ಮಗಳಾದ ನೀಲಾಂಬಿಕೆ ಮುಂತಾದವರು ಬಂದು ಪಾಲ್ಗೊಳ್ಳುತ್ತಿದ್ದರು ನೀಲಾಂಬಿಕೆಯು ಸುಶ್ರಾವ್ಯವಾಗಿ ಬಸವಣ್ಣನವರು ರಚಿಸಿದ್ದ ವಚನಗಳನ್ನು ಹಾಡುತ್ತಿದ್ದಳು ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲಯ್ಯ ನಾದವ ಮಾಡಿದ ರಾವಳಂಗೆ ಅರೆ ಆಯುಷ್ಯವಾಯಿತು ವೇದ ನೋದಿದ ಬ್ರಹ್ಮನ ಶಿರಹೋಯಿತು ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವರು ಹೀಗೆ ವಚನಗಳನ್ನು ಹಾಡುತ್ತಾ ನೀಲಾಂಬಿಕೆಯು ಹೃದಯದಲ್ಲಿಯೇ ಹೃದಯದಲ್ಲಿಯೇ ಗುಪ್ತವಾಗಿ ಬಸವಣ್ಣನವರನ್ನು ಆರಾಧಿಸುತ್ತಿದ್ದಳು ಸಿದ್ಧರ ಸಾಮಂತ್ರಿಯು ಬಿಜ್ಜಳನ ತಂದೆ ಪೆರ್ಮಾಡಿಯ ಕಾಲದಿಂದಲೂ ದಂಡನಾಯಕರಾಗಿ ಸೇವೆಯಲ್ಲಿ ಇದ್ದವರಾಗಿದ್ದರು ಸಿದ್ದರಸನ ಧರ್ಮಪತ್ನಿ ಪದ್ಮಗಂಧಿಯು ಪೆರ್ಮಾಡಿ ರಾಜನ ಪತ್ನಿಯ ಮರಣಾನಂತರ ಆತನ ಮಕ್ಕಳಾದ ಬಿಜ್ಜಳ ಹಾಗೂ ಶಿಶು ಕರ್ಣದೇವನನ್ನು ತನ್ನ ಮಗಳು ನೀಲಲೋಚನೆ ಒಂದಿಗೆ ಜೋಪಾನ ಮಾಡಿ ಬೆಳೆಸಿದ್ದಳು ಹೀಗಾಗಿ ನೀಲಾಂಬಿಕೆಯು ಬಾಲ್ಯದಂದಲೇ ಬಿಜ್ಜಳನ ಸಾಕು ತಂಗಿಯಾಗಿ ಬೆಳೆದಳು ಸಿದ್ದರಸ ಪದ್ಮಗಂಧಿಯರ ನಿಧನದ ನಂತರ ಬಿಜ್ಜಳನ ಅರಮನೆಯಲ್ಲಿ ವಿದ್ಯೆ ಸಂಗೀತ ಕಲಿಯುತ್ತಾ ಬೆಳೆದು ದೊಡ್ಡವಳಾಗಿದ್ದಳು ಬಸವಣ್ಣನವರ ಕಾಯಕ ನಿಷ್ಠೆ ಭಂಡಾರದ ಅಭಿವೃದ್ಧಿಯನ್ನು ಕಂಡ ಬಿಜ್ಜಳರಾಜನು ಮಂಗಳವಾಡಿಯಲ್ಲಿಯೇ ಬಲದೇವರಸ ನಿಧನಾನಂತರ ತನ್ನ ಅರ್ಥಕೋಶದ ಅಂದರೆ ಭಂಡಾರದ ಮಂತ್ರಿಯಾಗಿ ಮಾಡಿದನು ಬಲದೇವ ಮಂತ್ರಿಯ ವಿಶಾಲವಾದ ನಿವಾಸಕ್ಕೆ ಬಸವಣ್ಣನವರ ಕುಟುಂಬ ಪರಿವಾರ ಸ್ಥಳಾಂತರಗೊಂಡಿತು ಬಸವಣ್ಣನವರು ಮಂಗಳವಾಡಿ ಪ್ರಾಂತ್ಯದಲ್ಲಿ ಪ್ರಜೆಗಳ ಕಲ್ಯಾಣಕ್ಕಾಗಿ ಹಲವಾರು ಕಾಯಕ ಯೋಜನೆಗಳನ್ನು ರೂಪಿಸಿ ಬಿಜ್ಜಳ ರಾಜನ ಅನುಮತಿ ಪಡೆದು ಭಂಡಾರದ ಸಂಪತ್ತನ್ನು ಸದ್ಬಳಕೆಯಾಗುವಂತೆ ಮಾಡತೊಡಗಿದ್ದರು ಬಲದೇವ ಮಂತ್ರಿಯ ನಿಧನಾನಂತರ ಬಂದ ಸಂಪತ್ತನ್ನು ಶರಣರ ದಾಸೋಹ ಪ್ರಸಾದಕ್ಕೆ ವಿನಿಯೋಗಿಸತೊಡಗಿದ್ದರು ನೀಲಾಂಬಿಕೆಯು ಮದುವೆ ವಯಸ್ಸಿಗೆ ಬಂದಾಗ ಬಿಜ್ಜಳ ರಾಜನು ಅಣ್ಣನಾಗಿ ತನ್ನ ಕರ್ತವ್ಯ ನಿಭಾಯಿಸಲು ಯೋಚಿಸಿದನು ಗಂಗಾಂಬಿಕೆ ನೀಲಾಂಬಿಕೆಯರ ಆತ್ಮೀಯ ಒಡನಾಟ ಆತನ ಗಮನಕ್ಕೆ ಬಂದಿತ್ತು ನೀಲಾಂಬಿಕೆಯ ಕಂಗಳಲ್ಲಿ ಬಸವಣ್ಣನವರ ಬಗೆಗಿನ ಒಲುಮೆಯನ್ನು ಸೂಕ್ಷ್ಮವಾಗಿ ಗುರುತಿಸಿದ್ದನು ಒಂದು ದಿನ ಅರಮನೆಯ ಪರಿವಾರದೊಂದಿಗೆ ಪತ್ನಿ ಸಮೇತನಾಗಿ ಬಿಜ್ಜಳನು ಬಸವಣ್ಣನವರ ಮನೆಗೆ ಆಗಮಿಸಿ ಅಕ್ಕನಾಗಮ್ಮ ಬಸವಣ್ಣ ಗಂಗಾಂಬಿಕೆಯರ ಸಮ್ಮುಖದಲ್ಲಿ ತನ್ನ ತಂಗಿ ನೀಲಾಂಬಿಕೆಯ ಮದುವೆ ಪ್ರಸ್ತಾಪವನ್ನು ಮಾಡಿದನು ಬಸವಣ್ಣನವರು ಮೌನವಾದರು ಅಕ್ಕನಾಗಮ್ಮನವರು ಕೂಡ ನೀಲಾಂಬಿಕೆಯಲ್ಲಿ ಬಸವಣ್ಣನವರ ಕುರಿತಾದ ಪ್ರೇಮವನ್ನು ಅರಿತಿದ್ದರು ಗಂಗಾಂಬಿಕೆಯಂತೂ ತುಂಬಾ ಸಂತಸಪಟ್ಟಳು ಬಾಲ್ಯದಿಂದಲೂ ಇಬ್ಬರು ಎರಡು ದೇಹ ಒಂದು ಆತ್ಮದಂತೆಯೇ ನೀಲಗಂಗಾ ಆಗಿ ಬೆಳೆದಿದ್ದರು ರಾಜನು ರಾಜಕೀಯ ಮುತ್ಸದ್ದಿ ರಾಜ್ಯ ವಿಸ್ತಾರದ ಮಹತ್ವಾಕಾಂಕ್ಷಿ ಆಗಿದ್ದುದರಿಂದ ಈ ಮದುವೆ ಮಾಡಿ ಬಸವಣ್ಣನವರನ್ನು ತನ್ನ ಅಂತರಂಗಕ್ಕೆ ಆಪ್ತ ಬಳಗಕ್ಕೆ ಸೇರಿಸಿಕೊಳ್ಳಲು ನಿರ್ಧರಿಸಿ ಬಂದಿದ್ದನು ಆಗಿನ ಕಾಲದಲ್ಲಿ ರಾಜ ಮಹಾರಾಜರಲ್ಲಿ ಮಂತ್ರಿ ಮಹೋದಯರಲ್ಲಿ ಜಮೀನುದಾರರಲ್ಲಿ ಬಹುಪತ್ನಿತ್ವ ಸಾಮಾನ್ಯ ಪದ್ಧತಿಯಾಗಿತ್ತು ಅಕ್ಕನಾಗಮ್ಮ ಮೊದಲಗೊಂಡು ಎಲ್ಲರೂ ಬಿಜ್ಜಳನು ತಂದ ಪ್ರಸ್ತಾಪವನ್ನು ಒಪ್ಪಿಕೊಂಡರು ಬಿಜ್ಜಳನ ಅರಮನೆಯಲ್ಲಿ ಬಸವಣ್ಣ ನೀಲಾಂಬಿಕೆಯರ ಕಲ್ಯಾಣ ಮಹೋತ್ಸವ ಜರುಗಿತು ಮಹಾಮನೆಯ ಮಹಾತಾಯಿ ಅಕ್ಕನಾಗಮ್ಮನವರ ಮಾತೃ ವಾತ್ಸಲ್ಯದಲ್ಲಿ ಗಂಗಾಂಬಿಕೆ ನೀಲಾಂಬಿಕೆಯರು ಮಿಂದರು ಬಸವಣ್ಣನವರ ಕ್ರಿಯಾಶಕ್ತಿ ಶಕ್ತಿಯಾಗಿ ಅವರ ಚಿಂತನೆಗಳಿಗೆ ಯೋಜನೆಗಳಿಗೆ ಬೆಂಬಲವಾಗಿ ನಿಂತರು ನೀಲಾಂಬಿಕೆಯು ತಮ್ಮ ಅನುಭವಗಳನ್ನು ವಚನ ರೂಪದಲ್ಲಿ ಬರೆಯತೊಡಗಿದ್ದಳು ಬಾಲ್ಯದಲ್ಲಿಯೇ ತಂದೆ ತಾಯಿಯರನ್ನು ಕಳೆದುಕೊಂಡಿದ್ದ ಗಂಗಮ್ಮ ನೀಲಮ್ಮರಿಗೆ ಅಕ್ಕ ನಾಗಮ್ಮನವರು ತಾಯಿಯಾಗಿ ವಾತ್ಸಲ್ಯ ನೀಡಿದರು ನೀಲಮ್ಮಳು ತನ್ನದೊಂದು ವಚನದಲ್ಲಿ ಸ್ಮರಿಸಿರುವುದನ್ನು ಕಾಣುತ್ತೇನೆ ಎನಗೆ ಆಲೂಟವನಿಕ್ಕುವ ತಾಯಿ ಪರಿಣಾಮ ಪರಿಣಾಮವಾ ತೋರುವ ತಾಯೆ ಪರಮ ಸುಖದೊಳಗಿಪ್ಪ ತಾಯಿ ಪರವಸ್ತುವ ನಂಬಿದ ತಾಯೆ ಬಸವನ ಗುರುತಾಯೆ ಸಂಗಯ್ಯನಲ್ಲಿ ಸ್ವಯಂ ಲಿಂಗಿಯಾದೆಯ ಅಕ್ಕನಾಗಮ್ಮ ತಾಯಿ ಅಕ್ಕನಾಗಮ್ಮ ತಾಯಿಯ ಅಕ್ಕರೆಯಲ್ಲಿ ನೀಲಾಂಬಿಕೆ ಗಂಗಾಂಬಿಕೆಯರು ಬಸವಣ್ಣ ಚನ್ನಬಸವಣ್ಣನವರು ಬೆಳೆಯತೊಡಗಿದ್ದರು ಬಸವಣ್ಣನವರ ಕಾರ್ಯ ವಿಸ್ತಾರ ಬೆಳೆದಂತೆ ಅವರ ಕೀರ್ತಿಯು ಪಸರಿಸತೊಡಗಿತು ತರ್ದೇವಾಡಿ ಪ್ರಾಂತ್ಯದ ಗ್ರಾಮಗಳಿಂದ ಪ್ರತಿದಿನ ಆಧ್ಯಾತ್ಮದ ಹಸಿವುಳ್ಳ ಜನರು ಬರತೊಡಗಿದರು ಅನುಭಾವ ಗೋಷ್ಠಿಯಲ್ಲಿ ವಚನ ಪ್ರವಚನ ಆಲಿಸತೊಡಗಿದರು ಚನ್ನಬಸವಣ್ಣನನ್ನು ಕಪ್ಪಡಿ ಸಂಗಮದ ಗುರುಕುಲಕ್ಕೆ ವಿದ್ಯಾರ್ಜನೆಗೆ ಕಳಿಸಿಕೊಟ್ಟರು ಈಶಾನ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಆತನು ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಜ್ಞಾನಾರ್ಜನೆ ಮಾಡತೊಡಗಿದನು ಬಸವಣ್ಣನವರು ಮಂಗಳವಾಡಿಯಲ್ಲಿ ಐದಾರು ವರ್ಷಗಳ ಕಾಲ ತುಂಬಾ ದಕ್ಷತೆಯಿಂದ ಬಿಜ್ಜಣನ ಭಂಡಾರದ ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ರಾಜ್ಯದ ಸಂಪತ್ತನ್ನು ಹೆಚ್ಚಿಸಿದರು ತರ್ದೇವಾಡಿ ಪ್ರಾಂತ್ಯವು ಸುಭಿಕ್ಷವಾಯಿತು ಪ್ರಜೆಗಳು ನೆಮ್ಮದಿಯಿಂದ ತಮ್ಮ ತಮ್ಮ ಕಾಯಕಗಳನ್ನು ನಿರ್ವಹಿಸುತ್ತಾ ಸುಖಿ ಜೀವನ ನಡೆಸುವಂತಾಯಿತು ಕೆರೆ ಕಾಲುವೆ ಹೊಂಡಗಳ ನಿರ್ಮಾಣದಿಂದಾಗಿ ನೀರಿನ ಸೌಕರ್ಯ ಹೊಲ ತೋಟಗಳ ಫಸಲು ಚೆನ್ನಾಗಿ ಬರತೊಡಗಿತು ರೈತರ ಬೆಳೆಗಳಿಗೆ ಅವರ ಉತ್ಪನ್ನಗಳಿಗೆ ಯೋಗ್ಯ ಬೆಲೆ ಸಿಗತೊಡಗಿತು ಪ್ರಜೆಗಳು ಪ್ರಾಮಾಣಿಕವಾಗಿ ಆದಾಯ ಕರಕಟ್ಟತೊಡಗಿದರು ಇದರಿಂದ ರಾಜ್ಯವು ಸುಖಿ ರಾಜ್ಯವಾಯಿತು ಚಾಲುಕ್ಯ ಸಾಮ್ರಾಜ್ಯದ ಎಲ್ಲ ಮಾಂಡಲೀಕರಲ್ಲಿ ಬಿಜ್ಜಳನ ಪ್ರಾಂತ್ಯದ ಬಗ್ಗೆ ಅಲ್ಲಿಯ ದಕ್ಷ ಆಡಳಿತದ ಬಗ್ಗೆ ಸಂಪತ್ತಿನ ಅಭಿವೃದ್ಧಿ ಬಗ್ಗೆ ಕೀರ್ತಿ ವಾರ್ತೆ ಹಬ್ಬಿತು ಅತ್ತ ರಾಜಧಾನಿ ಕಲ್ಯಾಣದಲ್ಲಿ ಚಾಲುಕ್ಯ ಚಕ್ರವರ್ತಿ ಮೂರನೇ ತೈಲಪನು ಭೋಗಾಸಕ್ತಿಯಲ್ಲಿ ಮೈಮರೆತು ಆಡಳಿತದ ಕಡೆಗೆ ಗಮನ ಕಡಿಮೆ ಮಾಡಿದಾಗ ಕೆಲವು ಮಾಂಡಲಿಕರು ದಂಗೆ ಹೇಳತೊಡಗಿದರು ಆಡಳಿತದ ಮೇಲಿನ ಹಿಡಿತ ತಪ್ಪಿದ್ದರಿಂದ ಅಲ್ಲಲ್ಲಿ ಅರಾಜಕತೆ ಉಂಟಾಗತೊಡಗಿತು ಇದನ್ನು ಮನಗಂಡ ತರ್ದೇವಾಡಿ ಪ್ರಾಂತ್ಯದ ಮಾಂಡಲಿಕ ಬಿಜ್ಜಳ ರಾಜನೆ ಮೇಲಿಂದ ಮೇಲೆ ಕಲ್ಯಾಣಕ್ಕೆ ಹೋಗಿ ರಾಜಧಾನಿಯ ಆಡಳಿತ ಹಾಗೂ ಮಾಂಡಲಿಕರ ಮೇಲೆ ಹಿಡಿತ ಸಾಧಿಸುತ್ತಾ ಬಂದಿದ್ದರಿಂದ ಸಮಸ್ತ ಪ್ರಜೆಗಳು ಕೂಡ ತೈಲಪನ ಸ್ಥಾನದಲ್ಲಿ ಬಿಜ್ಜಳನೇ ಚಕ್ರವರ್ತಿಯಾದರೆ ಒಳ್ಳೆಯದು ಎಂಬ ಅಭಿಪ್ರಾಯ ತಾಳತೊಡಗಿದರು ರಾಜಕೀಯ ಮಹತ್ವಾಕಾಂಕ್ಷೆಯಾಗಿದ್ದ ಬಿಜ್ಜಳನು ಅಶಕ್ತ ಭೋಗವಾದಿ ದುರ್ಬಲ ತೈಲಪನನ್ನು ಚಕ್ರವರ್ತಿ ಹುದ್ದೆಯಿಂದ ಕೆಳಗಿಡಿಸಿ ಆತನನ್ನು ಗೃಹ ಬಂಧನದಲ್ಲಿ ಇರಿಸಿ ತಾನೇ ಚಾಲುಕ್ಯ ಸಾಮ್ರಾಜ್ಯದ ಚಕ್ರವರ್ತಿಯಾದರು ಮಂಗಳವಾಡಿಯಲ್ಲಿದ್ದ ದಕ್ಷ ಆಡಳಿತ ಅನುಭವ ಹೊಂದಿದ್ದ ಮಂತ್ರಿಗಳು ಅಧಿಕಾರಿಗಳನ್ನು ರಾಜಧಾನಿ ಕಲ್ಯಾಣಕ್ಕೆ ಕರೆತಂದು ಕೆಲವು ಪ್ರಮುಖ ಸ್ಥಾನಗಳಿಗೆ ನೇಮಿಸಿದನು ಅದರಂತೆ ಕಲ್ಯಾಣಕ್ಕೆ ಕರೆತಂದು ಕೆಲವು ಪ್ರಮುಖ ಸ್ಥಾನಗಳಿಗೆ ನೇಮಿಸಿದನು ಅದರಂತೆ ದಕ್ಷ ಕೋಶಾಧಿಕಾರಿಯಾಗಿ ರಾಜ ಭಂಡಾರದ ಕಾರ್ಯನಿರ್ವಹಿಸುತ್ತಿದ್ದ ಬಸವಣ್ಣನವರನ್ನು ಚಾಲುಕ್ಯ ಸಾಮ್ರಾಜ್ಯದ ಭಂಡಾರದ ಮಂತ್ರಿಯಾಗಿ ಮಾಡಿದನು ಬಸವಣ್ಣನವರು ತಮ್ಮ ಪರಿವಾರ ಸಮೇತ ಕಲ್ಯಾಣಕ್ಕೆ ಬರುವಂತಾಯಿತು ಬಸವಣ್ಣನವರು ಮಂಗಳವಾಡಿಯಲ್ಲಿದ್ದ ಐದಾರು ವರ್ಷಗಳ ಕಾಲ ಅವರ ಒಡನಾಟ ಸಂಪರ್ಕದಲ್ಲಿದ್ದ ತರ್ದೇವಾಡಿ ಪ್ರಾಂತ್ಯದ ವಿವಿಧ ಕಾಯಕಗಳ ಅನುಭಾವಿ ಶರಣ ಶರಣೆಯರು ಕೂಡ ಬಸವಣ್ಣನವರೊಂದಿಗೆ ಕಲ್ಯಾಣಕ್ಕೆ ಬಂದು ನೆಲೆಸಿದರು ಬಸವಣ್ಣನವರ ಮನೆಯ ಪರಿವಾರದವರಾದ ಅಕ್ಕ ನಾಗಮ್ಮ ನೀಲಾಂಬಿಕೆ ಗಂಗಾಂಬಿಕೆಯವರೊಂದಿಗೆ ರಾಜಧಾನಿ ಮಹಾನಗರ ಕಲ್ಯಾಣಕ್ಕೆ ಬಂದು ನೆಲೆಸಿದರು ಕಲಚೂರಿ ಬಿಜ್ಜಳ ರಾಜನು ಈಗ ಚಾಲುಕ್ಯ ಸಾಮ್ರಾಜ್ಯದ ಚಕ್ರವರ್ತಿಯಾದ್ದರಿಂದ ಚಾಲುಕ್ಯ ವಂಶದ ನಿಷ್ಠೆಯಿಂದ ಕೆಲವು ಅಧಿಕಾರಿ ಮಾಂಡಲಿಕರು ಅಸಮಾಧಾನವಿದ್ದರೂ ಹೊರಗೆ ತೋರಿಸಿಕೊಳ್ಳದೆ ಸುಮ್ಮನಾದರು ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಕಲ್ಯಾಣ ನಗರಂ ಅಂದಿನ ಕಾಲದಲ್ಲಿ ಹತ್ತು ಲಕ್ಷ ಮೇಲ್ಪಟ್ಟ ಜನಸಂಖ್ಯೆಯುಳ್ಳ ಮಹಾನಗರವಾಗಿತ್ತು ಇದು ತೈಲಪ ಸೋಮೇಶ್ವರ ಆರನೇ ವಿಕ್ರಮಾದಿತ್ಯ ಜಗದೇಕ ಮಲ್ಲರಂತಹ ಚಕ್ರವರ್ತಿಗಳು ಆಳಿದ ನಾಡಾಗಿತ್ತು ಇಡೀ ದಕ್ಷಿಣ ಭಾರತವನ್ನು ತನ್ನ ಆಡಳಿತಕ್ಕೆ ಒಳಪಡಿಸಿಕೊಂಡು ಉತ್ತರ ಭಾರತವನ್ನು ಗೆದ್ದು ಅಲ್ಲಿ ತನ್ನ ಪ್ರತಿನಿಧಿ ರಾಜರನ್ನು ನೇಮಿಸಿದ್ದ ಭುಜಬಲ ಚಕ್ರವರ್ತಿ ಆರನೇ ವಿಕ್ರಮಾದಿತ್ಯ ಮಹಾ ಸಾಮ್ರಾಟರ ರಾಜಧಾನಿಯಾಗಿತ್ತು ಆಸೀದಸ್ತಿ ಭವಿಷ್ಯತಿ ಕ್ಷಿತಿ ತಲೆ ಕಲ್ಯಾಣ ಕಲ್ಪಪುರಂ ಎಂದು ಪ್ರಾಚೀನ ಕವಿಯು ವರ್ಣಿಸಿದಂತೆ ಕಲ್ಯಾಣದಂತಹ ಮಹಾನಗರ ಹಿಂದೆಯೂ ಇರಲಿಲ್ಲ ಮುಂದೆಯೂ ಇರಲಾರದು ಎಂಬಂತಹ ಹೆಸರುವಾಸಿ ರಾಜಧಾನಿಯಾಗಿತ್ತು ಬಿಲ್ಲಣ ವಿಜ್ಞಾನೇಶ್ವರ ಸೋಮೇಶ್ವರ ಮುಂತಾದ ವಿಖ್ಯಾತ ಕವಿ ಗ್ರಂಥಕಾರರು ಆಗಿ ಹೋಗಿದ್ದ ನಾಡಾಗಿತ್ತು ಇಂತಹ ಅದ್ಭುತ ಕಲ್ಯಾಣ ಸಾಮ್ರಾಜ್ಯವು ಮೂರನೆಯ ತೈಲಪನಂತಹ ದುರ್ಬಲ ಭೋಗವಾದಿ ಚಕ್ರವರ್ತಿಯ ಆಡಳಿತ ಕಾಲದಲ್ಲಿ ಆರ್ಥಿಕವಾಗಿ ರಾಜಕೀಯವಾಗಿ ಅಸ್ಥಿರಗೊಂಡಿತ್ತು ಪ್ರಜೆಗಳಲ್ಲಿ ಹಾಹಾಕಾರ ಅಸಮಾಧಾನದ ಹೊಗೆ ಏಳತೊಡಗಿತ್ತು ಅಲ್ಲಲ್ಲಿ ದೂರ ಪ್ರಾಂತಗಳ ಮಾಂಡಲಿಕರು ದಂಗೆ ಎದ್ದು ಸ್ವತಂತ್ರರಾಗಲು ಹವಣಿಸತೊಡಗಿದ್ದರು ಇಂತಹ ಅರಾಜಕತೆಯನ್ನು ಸರಿಪಡಿಸಬೇಕಾದ ಬಹುದೊಡ್ಡ ಜವಾಬ್ದಾರಿ ಬಿಜ್ಜಳ ಚಕ್ರವರ್ತಿಯ ಮುಂದೆ ಇತ್ತು ಚಾಲುಕ್ಯ ಸಾಮ್ರಾಜ್ಯದ ಭಂಡಾರವೂ ಬರಿದಾಗಿತ್ತು ಚಕ್ರವರ್ತಿ ವಿಲಾಸದಲ್ಲಿ ಮೈಮರೆತಿದ್ದರಿಂದ ಸ್ವಾರ್ಥಿ ಅಧಿಕಾರಿಗಳು ರಾಜಪರಿವಾರದವರು ಭಂಡಾರದ ಸಂಪತ್ತನ್ನು ದುರುಪಯೋಗ ಪಡಿಸಿಕೊಂಡಿದ್ದರು ಇಂತಹ ದುರ್ಬರ ಪರಿಸ್ಥಿತಿಯಲ್ಲಿ ಬಿಜ್ಜಳ ಮಹಾರಾಜನು ಬಸವಣ್ಣನವರನ್ನು ಭಂಡಾರದ ಮಂತ್ರಿಯಾಗಿ ನೇಮಿಸಿದನು ಬಸವಣ್ಣನವರು ಇದನ್ನು ದಕ್ಷತೆಯಿಂದ ನಿರ್ವಹಿಸಲು ನಿರ್ಧರಿಸಿದರು ಭಂಡಾರದ ಶಾಖೆಯಲ್ಲಿದ್ದ ಅಪ್ರಾಮಾಣಿಕ ಕೋಶಾಧಿಕಾರಿ ಕರಣಿಕ ಗಣಕರನ್ನು ಬೇರೆ ವಿಭಾಗಗಳಿಗೆ ಎಚ್ಚರಿಕೆ ನೀಡಿ ವರ್ಗಾಯಿಸಿದರು ಮಂಗಳವಾಡಿಯಿಂದ ದಕ್ಷ ಕೋಶಾಧಿಕಾರಿ ಸೊಡ್ಡಳ ಬಾಚರಸರನ್ನು ಕರೆಯಿಸಿಕೊಂಡರು ಹೊಸದಾಗಿ ನೂರಾರು ಜನ ಉತ್ಸಾಹಿ ಯುವ ಗಣಕರನ್ನು ನೇಮಿಸಿಕೊಂಡರು ಸಾಮ್ರಾಜ್ಯದ ಎಲ್ಲ ಮಂಡಲ ಪ್ರಾಂತಗಳ ಆದಾಯ ಮತ್ತು ವಿತರಣೆಗಳಿಗಾಗಿ ನೂರಾರು ವಿಭಾಗಗಳಾಗಿ ವಿಭಜಿಸಿ ಪ್ರತಿಯೊಂದು ವಿಭಾಗಗಳ ಲೆಕ್ಕಪತ್ರಗಳ ವ್ಯವಸ್ಥೆ ಕಲ್ಪಿಸಿದರು ಬಸವಣ್ಣನವರು ಭಂಡಾರದ ಮಂತ್ರಿಯಾದ ತಕ್ಷಣ ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣಿ ನಿಮ್ಮ ಶರಣೆರಿಗಲ್ಲದೆ ಮತ್ತೊಂದನರಿಯೇ ಕೂಡಲ ಸಂಗಮ ದೇವ ಎಂಬ ವಚನದೊಂದಿಗೆ ಪ್ರಮಾಣ ಮಾಡಿ ತುಂಬಾ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕಾಯಕವನ್ನು ನಿರ್ವಹಿಸತೊಡಗಿದರು ಒಂದು ದಿನ ಕಲ್ಯಾಣದ ಗ್ರಂಥಾಲಯ ವಿಭಾಗದ ನೂತನ ಅಧಿಕಾರಿಗಳು ಹಳೆಯ ಅಸ್ತಪ್ರತಿಗಳು ರಾಜಭಂಡಾರದ ಕಡತಗಳನ್ನು ತಾಳೆಗರಿ ಕಟ್ಟುಗಳನ್ನು ಸ್ವಚ್ಛ ಮಾಡತೊಡಗಿದ್ದಾಗ ಪರಿಶೀಲನೆ ನಡೆಸುತ್ತಿದ್ದಾಗ ತಾಮ್ರ ಶಾಸನವೊಂದು ದೊರೆಯಿತು ಅದನ್ನು ನೋಡಿ ಸ್ವಚ್ಛಗೊಳಿಸಿದಾಗ ಅದರ ಮೇಲೆ ವಿಚಿತ್ರವಾದ ಇತ್ತು ಆ ತಾಮ್ರಪಟವನ್ನು ಮಹಾರಾಜ ಬಿಜ್ಜಳನಿಗೆ ತಲುಪಿಸಿದರು ಬಿಜ್ಜಳ ರಾಜನಿಗೂ ಅದು ತಿಳಿಯಲಿಲ್ಲ ಮರುದಿನ ರಾಜಸಭೆಯಲ್ಲಿ ಆಸ್ಥಾನ ಪಂಡಿತರನ್ನೆಲ್ಲ ಕರೆದು ಓದಿ ಹೇಳಲು ತಿಳಿಸಲಾಯಿತು ಪ್ರತಿಯೊಬ್ಬರೂ ಆ ತಾಮ್ರಪಟದ ಮೇಲಿನ ಬರಹ ಓದಲು ಪ್ರಯತ್ನಿಸಿ ಇದಾವುದೋ ವಿಚಿತ್ರ ಲಿಪಿ ಎಂದು ನಿರ್ಧರಿಸಿ ಮರಳಿ ರಾಜನಿಗೆ ನೀಡಿದರು ಆಗ ಮಹಾರಾಜ ಬಿಜ್ಜಳನು ತನ್ನ ಮಂತ್ರಿಗಳತ್ತ ನೋಡಿ ಇದನ್ನು ಓದಿ ಹೇಳುವ ಯಾರಾದರೂ ಪಂಡಿತರು ಜ್ಞಾನಿಗಳು ನಮ್ಮ ಸಾಮ್ರಾಜ್ಯದಲ್ಲಿ ಇದ್ದಾರೆಯೇ ಎಂಬುದಾಗಿ ಕೇಳಿದನು ಸಂಗಮದ ಗುರುಕುಲದಲ್ಲಿ ಅನೇಕ ಭಾಷೆಗಳ ಪಾಂಡಿತ್ಯ ಜ್ಞಾನ ಗಳಿಸಿದ್ದ ಬಸವಣ್ಣನವರು ಕುತೂಹಲಿಗಳಾಗಿ ರಾಜ ಬಿಜ್ಜಳನಿಂದ ಆ ತಾಮ್ರಪಟವನ್ನು ಪಡೆದು ಸೂಕ್ಷ್ಮವಾಗಿ ಪರಿಶೀಲಿಸಿ ಅದರಲ್ಲಿ ಅಡಕವಾಗಿದ್ದ ರಹಸ್ಯ ಮಾಹಿತಿಯನ್ನು ಓದಿ ಹೇಳಿದರು ಚಾಲುಕ್ಯ ಸಾಮ್ರಾಟನ ಮಹಾ ಸಿಂಹಾಸನದ ಕೆಳಗಡೆ ಮನೆಯಲ್ಲಿ ಅಪಾರವಾದ ಚಿನ್ನ ವಜ್ರ ವೈಢೂರ್ಯಗಳನ್ನು ತುಂಬಿದ ಹೊನ್ನಿನ ಭಂಡಾರ ಆಪತ್ ದನವೆಂದು ಕಾಯ್ದಿಡಲಾಗಿದೆ ರಾಜ್ಯಕ್ಕೆ ದುಷ್ಕಾಲ ಉಂಟಾದಾಗ ಆರ್ಥಿಕ ವ್ಯವಸ್ಥೆಗೆ ತೊಂದರೆಯಾದಾಗ ಪ್ರಜೆಗಳ ಕಷ್ಟ ಬವಣೆ ಪರಿಹಾರಕ್ಕಾಗಿ ಎಂಬ ವಿಷಯವನ್ನು ಗೂಢಲಿಪಿಯ ಅಕ್ಷರಗಳಲ್ಲಿ ತಿರುವು ಮುರುವಾಗಿ ಬರೆಯಿಸಿಟ್ಟ ಗುಪ್ತ ಸಂದೇಶ ಅದರಲ್ಲಿತ್ತು ಬಸವಣ್ಣನವರು ಜಾಣತನದಿಂದ ಅದನ್ನು ಕಂಡುಹಿಡಿದು ಓದಿದಾಗ ರಾಜನಿಗೆ ಆಶ್ಚರ್ಯವಾಯಿತು ಬಂಧನ ಬಸವಣ್ಣನವರ ಪ್ರತಿಭೆ ಬುದ್ಧಿಮತ್ತೆಯನ್ನು ಕಂಡು ಕೆಲವು ಅಸೂಯ ಪರ ರಾಜ ಪುರೋಹಿತರು ಪಂಡಿತರುಗಳು ಸಿಂಹಾಸನವನ್ನು ಸ್ಥಾನಪಲ್ಲಟ ಮಾಡಿದರೆ ಮಹಾರಾಜರಿಗೆ ಹಾಗೂ ಸಾಮ್ರಾಜ್ಯಕ್ಕೆ ಕೇಡುಗಾಲ ಉಂಟಾಗುತ್ತದೆ ಎಂದು ಮತ್ಸರದಿಂದ ತಾವು ರಾಜನ ಹಿತೈಷಿಗಳು ಎಂಬಂತೆ ಹೇಳಿದರು ಮಹಾರಾಜ ಬಿಜ್ಜಳನು ಈಗಾಗಲೇ ಸಾಮ್ರಾಜ್ಯದಲ್ಲಿ ಆರ್ಥಿಕ ವಿಪ್ಲವ ಉಂಟಾಗಿದೆ ಪ್ರಜೆಗಳು ಸಂಕಷ್ಟದಲ್ಲಿದ್ದಾರೆ ಬೇರೆ ಬೇರೆ ದೇಶಗಳಿಗೆ ಆಹಾರ ಹುಡುಕಿಕೊಂಡು ಗುಳೆ ಹೋಗುತ್ತಿದ್ದಾರೆ ಇಂತಹ ಸಮಯದಲ್ಲಿ ದೇವರ ಮೇಲೆ ಭಾರ ಹಾಕಿ ತಾಮ್ರಪಟದ ಸಂದೇಶವನ್ನು ಪರೀಕ್ಷಿಸುವುದು ಒಳ್ಳೆಯದು ಎಂದು ನಿರ್ಧರಿಸಿದನು ಬಿಜ್ಜಳ ಮಹಾರಾಜನು ಬಟರನ್ನು ಕರೆಸಿ ಸಿಂಹಾಸನಕ್ಕೆ ಧಕ್ಕೆಯಾಗದಂತೆ ಸಿಂಹಾಸನವನ್ನು ಸಾವಕಾಶವಾಗಿ ಎತ್ತಿ ಪಕ್ಕಕ್ಕೆ ಇಟ್ಟು ನೆಲ ಅಗಿಸಿದಾಗ ಬಂಗಾರ ವಜ್ರ ವೈಡೂರ್ಯಗಳನ್ನು ತುಂಬಿಸಿಟ್ಟ ಅಪಾರ ಸಂಪತ್ತು ದೊರೆಯಿತು ಬಿಜ್ಜಳ ಭೂಪಾಲನು ಬಸವಣ್ಣನವರ ವಿದ್ವತ್ತಿಗೆ ತಲೆದೂಗಿದನು ತನ್ನ ಕಲ್ಯಾಣ ಸಾಮ್ರಾಜ್ಯದ ಅರ್ಥ ಶಾಖೆಯೊಂದಿಗೆ ಪ್ರಧಾನ ಮಂತ್ರಿಯಾಗಿ ಮಾಡಿದನು ಈ ಪ್ರಸಂಗವನ್ನು ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಉಲ್ಲೇಖಿಸಿದ್ದಾರೆ ಬಸವಣ್ಣನವರು ಪ್ರಧಾನ ಮಂತ್ರಿಯಾದ ನಂತರ ಜವಾಬ್ದಾರಿಯೂ ಹೆಚ್ಚಿತು ರಾಜ್ಯದ ಪ್ರಜೆಗಳು ನೆಮ್ಮದಿಯಿಂದ ಬದುಕಬೇಕಾದರೆ ಅವರಿಗೆ ಪಂಚ ಕಲ್ಯಾಣಗಳು ಅವಶ್ಯಕವಾಗಿ ಬೇಕಾಗುತ್ತವೆ ಅವುಗಳೆಂದರೆ ಅನ್ನ ಅರಿವೆ ಆಶ್ರಯ ಅರಿವು ಆರೋಗ್ಯ ಇವು ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಅವಶ್ಯಕತೆಗಳು ಇವುಗಳನ್ನು ತಿಳಿದು ಚಿಂತನ ಮಾಡಿದ ಪ್ರಧಾನಿ ಬಸವಣ್ಣನವರು ಇದಕ್ಕಾಗಿ ಕಾಯಕ ಯೋಜನೆಗಳನ್ನು ರೂಪಿಸಿ ಸಾಮ್ರಾಜ್ಯದಾದ್ಯಂತ ಜಾರಿಗೆ ತಂದರು ಪ್ರತಿಯೊಬ್ಬ ಪ್ರಜೆಯು ತನ್ನ ಅವಶ್ಯಕತೆಗಳನ್ನು ತಾನೇ ಕಾಯಕದಿಂದ ಗಳಿಸಿ ಪೂರೈಸಿಕೊಳ್ಳಬೇಕು ಅವನ ಕಾಯಕಕ್ಕೆ ಎಲ್ಲ ಸಲಕರಣೆ ಕಚ್ಚಾ ವಸ್ತುಗಳನ್ನು ಉಪಕರಣಗಳನ್ನು ರಾಜ್ಯದ ಬೊಕ್ಕಸದಿಂದ ನೀಡಬೇಕೆಂದು ನಿರ್ಧರಿಸಿ ಕಾಯಕ ಎಂಬ ಯೋಜನೆ ಜಾರಿಗೆ ತಂದರು ರಾಜ್ಯದ ಪ್ರಮುಖ ಕಾಯಕ ಕೃಷಿ ಈ ಕಾಯಕ ಮಾಡುವ ಒಕ್ಕಲಿಗರಿಗೆ ಕೃಷಿ ಉಪಕರಣಗಳು ದೊರೆಯುವಂತಾಗಬೇಕು ಅದಕ್ಕೆ ಪೂರಕವಾಗುವ ಕಮ್ಮಾರಿಕೆ ಬಡಗಿತನ ಕಂಬಳಿ ನೇಯ್ಗೆ ಕಾಯಕ ಚರ್ಮದ ಸಲಕರಣೆಗಳ ನಿರ್ಮಾಣ ಕಾಯಕಗಳು ಪ್ರಜೆಗಳಿಗೆ ಬೇಕಾಗುವ ವಸ್ತುಗಳಿಗಾಗಿ ನೇಕಾರಿಕೆ ಬಣಗಾರಿಕೆ ಕುಂಬಾರಿಕೆ ನುಲಿ ಹೊಸೆಯುವ ಕಾಯಕ ಮಡಿವಾಳ ಕಾಯಕ ಕ್ಷೌರಿಕ ಕಾಯಕ ಎಚ್ಚರಿಕೆ ಕಾಯಕ ಸ್ಮಶಾನದಲ್ಲಿ ಕಾಯಕ ಧಾರ್ಮಿಕ ಸಂಸ್ಕಾರದ ಕಾಯಕ ಮಕ್ಕಳ ಹಾಗೂ ಹಿರಿಯ ಪ್ರಜೆಗಳಿಗಾಗಿ ಪ್ರತಿ ಗ್ರಾಮಗಳಲ್ಲಿ ಶಿಕ್ಷಣ ಕೇಂದ್ರಗಳು ಸಾಲಿಮಠ ಕಾಯಕ ಓದಿಸುವ ಮಠಗಳು ವಿದ್ಯಾರ್ಥಿಗಳಿಗಾಗಿ ಪ್ರಸಾದ ನಿಲಯಗಳು ವಸತಿ ಕೇಂದ್ರಗಳು ಚರ್ಮೋದ್ಯೋಗಗಳಿಗಾಗಿ ಸತ್ತ ದನಗಳಿಂದ ಚರ್ಮ ಬೇರ್ಪಡಿಸುವ ಕಾಯಕ ಚರ್ಮ ಹದಗೊಳಿಸುವ ಕಾಯಕ ಚಮ್ಮಾವಿಗೆ ಮಾಡುವ ಕಾಯಕ ದೋಣಿ ನಡೆಸುವ ಕಾಯಕ ಹೂಮಾಲೆ ಕಾಯಕ ಪ್ರತಿ ಕಾಯಕ ಬುಟ್ಟಿ ಹೆಣೆಯುವ ಕಾಯಕ ವೈದ್ಯ ಕಾಯಕ ಔಷಧಿ ಕೇಂದ್ರಗಳು ದವಸ ಧಾನ್ಯ ಕುಟ್ಟುವ ಕಾಯಕ ದೋಸೆ ತಯಾರಿಸುವ ಕಾಯಕ ಓಲೆಗರಿಗಳ ಸಂಗ್ರಹಿಸುವ ಕಾಯಕ ಗ್ರಂಥಾಲಯ ವಾಚನಾಲಯ ಕಾಯಕ ಗ್ರಾಮ ನ್ಯಾಯ ನಿರ್ಣಯ ಪಂಚರು ಪ್ರತಿ ಊರಿನಲ್ಲಿ ಆಟದ ಮೈದಾನಗಳು ಗರಡಿ ಮನೆಗಳು ಒಂದೇ ಎರಡೆ ಅನಂತ ಕಾಯಕಗಳ ಯೋಜನೆ ಅವುಗಳಿಗಾಗಿ ತರಬೇತಿ ನೀಡುವ ಕೇಂದ್ರಗಳು ಅನುಭವಿಕ ತರಬೇತಿದಾರರ ನೇಮಿಸುವಿಕೆ ಮುಂತಾದವುಗಳನ್ನು ಜಾರಿಗೆ ತಂದರು ಇವುಗಳಿಗಾಗಿ ರಾಜ್ಯ ಭಂಡಾರದ ಸಂಪತ್ತನ್ನು ಸರಿಯಾಗಿ ಒದಗಿಸಿಕೊಟ್ಟರು ಈ ಎಲ್ಲ ಯೋಜನೆಗಳು ಜಾರಿಗೆ ಬಂದುದರಿಂದ ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗಿ ರಾಜ್ಯಾದ್ಯಂತ ಪ್ರಜೆಗಳು ಒಂದಿಲ್ಲೊಂದು ಕಾಯಕದಲ್ಲಿ ನಿರತರಾದರು ಸ್ವಾವಲಂಬಿಗಳಾಗತೊಡಗಿದರು ಜನಪದರು ಹೃದಯ ತುಂಬಿ ಹಾಡು ಲಾವಣಿ ಕಟ್ಟಿ ಹಾಡತೊಡಗಿದರು ಜನಪದ ಕಲೆ ಸಂಗೀತಗಳು ಬೆಳೆದವು ಬಸವ ರಾಜ್ಯದ ಸಿರಿಯು ಬಸವ ಬಡವರ ನಿಧಿಯು ಬಸವ ಮಡೆ ಬೆಳೆಯು ನಾಡೊಳಗೆ ನಿಜ ದೀಪ ಬಸವನೇ ಸಗ್ಗ ಸೋಪಾನ ಬಸವಣ್ಣ ನಿನ್ನೆಸರು ಶಿವ ಶಿವಮಂತ್ರ ಹೊಸ ಮತಕ್ಕೆ ಮಂತ್ರ ನಿತ್ಯದಲ್ಲಿ ಒಕ್ಕಲಿಗ ಹೊಸ ಮಂತ್ರ ಬಸವ ಜಪಿಸುವನು ಈ ರೀತಿಯಾಗಿ ಬಸವಣ್ಣನವರು ಅಭಿವೃದ್ಧಿಪಡಿಸಿದ ಗ್ರಾಮೀಣ ಉದ್ಯೋಗಗಳು ಹೊಸದಾಗಿ ರೂಪಿಸಿದ ಗೃಹ ಕೈಗಾರಿಕೆಗಳು ವಿವಿಧ ಕಾಯಕಗಳಿಂದಾಗಿ ಕಲ್ಯಾಣ ರಾಜ್ಯದಲ್ಲಿಯೇ ಅದ್ಭುತವಾದ ಬದಲಾವಣೆ ಕಾಣತೊಡಗಿತು ಬಸವಣ್ಣನವರು ಪ್ರಧಾನ ಮಂತ್ರಿಯಾಗಿ ಮಾಡಿದ ಕಾರ್ಯಗಳಿಂದಾಗಿ ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಹೊಸ ಸಂಚಲನ ಪ್ರಾರಂಭವಾಯಿತು ಕೂಡಲ ಸಂಗನ ರಾಜ್ಯವ ಹಂಚಿಕೊಳ್ಳಿ ನಿಮ್ಮ ನಿಮಗೆಲ್ಲ ಎಂದು ಪ್ರತಿಯೊಂದು ಗ್ರಾಮಗಳಲ್ಲಿ ಸಾಮೂಹಿಕ ಕೃಷಿ ಸಾಮೂಹಿಕ ದಾಸೋಹ ವ್ಯವಸ್ಥೆ ಅನುಷ್ಠಾನಕ್ಕೆ ತಂದು ಸಹಕಾರ ಜೀವನದ ಅಡಿಪಾಯ ಹಾಕಿದರು ಬಸವಣ್ಣನವರ ಜೀವನ ಚರಿತ್ರೆಯ ಭಾಗ ಎರಡರ ಕಾರ್ಯಕ್ರಮಕ್ಕೆ ವಿರಾಮವನ್ನು ಹೇಳುತ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನ ಚರಿತ್ರೆಯ ಮುಂದುವರೆದ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ ಸರ್ವರಿಗೂ ಶರಣು ಶರಣಾರ್ಥಿಗಳು